ಹುಟ್ಟೈತಲ್ಲ ಅವರಿಗೆ ಪ್ರೀತಿ ಆದರಗಳನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡಬೇಡಿ ಹಾಗೆ ಯಾರು ಒಳ್ಳೆಯವರು ಅನಿಸಿಕೊಂಡವರು ಅದರಲ್ಲ ಅವರನ್ನು ಸ್ವಲ್ಪ ತಿರಸ್ಕಾರದ ಭಾವದಿಂದನೂ ಕೂಡ ನೋಡುವಂತ ಪ್ರಯತ್ನವನ್ನ ಮಾಡಬೇಡಿ ನೀವೆಲ್ಲರೂ ಅವರಿಗೆ ಸಹಕಾರಿಗಳಾದ್ರೆ ಅವರಿನ್ನೂ ಕೆಟಗೊಂತ ಹೋಗ್ತಾರೆ ಹೊರತಾಗಿ ಸುಧಾರಿಸಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಸುಧಾರಿಸಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಅವರನ್ನ ಬದಲಾವಣೆ ಮಾಡುವಂತದ್ದು ನಿಮ್ಮ ಕೆಲಸ ಆಗಬೇಕು ಸಾಧ್ಯವಾದ ಮಟ್ಟಿಗೆ ಅವರನ್ನು ಒಳ್ಳೆಯವರ ಕಡೆ ಕಳಿಸುವಂತ ಪ್ರಯತ್ನ ಮಾಡ್ರಿ ನಿಮ್ಮ ಮನೆಗೆ ಒಳ್ಳೆಯವರನ್ನ ಬರಮಾಡಿಕೊಳ್ಳ್ರಿ ಬರಮಾಡಿಕೊಳ್ಳಕ್ಕೆ ನಿಮಗೆ ಮನಸಿಲ್ಲ ಅಂತಂದ್ರೆ ಯಾರು ಒಳ್ಳೆಯವರು ಅವರ ಕಡೆಗೆ ಹೋಗುವಂತ ಪ್ರಯತ್ನ ಮಾಡ್ರಿ ನಿಮಗೆ ಹೋಗಾಕ ಮನಸಿಲ್ಲ ಅಂತಂದ್ರೆ ಮನಾಗಿರೋ ಮಕ್ಕಳನ್ನ ಅಲ್ಲಿ ಕಳಿಸುವಂತ ಪ್ರಯತ್ನ ಮಾಡ್ರಿ ನಿಮ್ಮ ಮನೆಗೆ ಸಜ್ಜನರು ಬಂದು ಹೋಗೋದ್ರಿಂದ ನೀವು ಸಜ್ಜನರ ಮನೆಗೆ ಹೋಗೋದ್ರಿಂದ ಬಹಳಷ್ಟು ಬದಲಾವಣೆಯನ್ನ ಕಾಣ್ತೀರಿ ನಿಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಬದಲಾವಣೆಯನ್ನ ಕಾಣ್ತೀರಿ ಅಂತಹ ಪ್ರಯತ್ನವನ್ನು ಮಾಡಬೇಕು ಮೂರ್ಖರಿಂದ ದೂರಿರುವಂತಹ ಪ್ರಯತ್ನವನ್ನು ಮಾಡಬೇಕು ಯಾಕೆ ಒಂದೊಂದು ಜೀವಿಗಳದವಲ್ಲ ಕ್ರೂರ ಜೀವಿಗಳಂತ ನಾನು ಏನು ಹೇಳಿದೆ ಅವಕ್ಕೆ ಒಂದೊಂದು ಕಡೆಗೆ ಮಾತ್ರ ಬೇಡವಾದದ್ದಿದೆ ಉದಾಹರಣೆಗಾಗಿ ಚೇಳು ಕೊಂಡಿಯೊಳಗೆ ಮಾತ್ರ ವಿಷ ಹೌದಾ ಹಾವು ಅದಕ್ಕೆ ಹಲ್ಲಿನೊಳಗೆ ಮಾತ್ರ ವಿಷ ನೊಣ ಅದಕ್ಕೆ ತಲೆಯೊಳಗೆ ಮಾತ್ರ ವಿಷ ಸರ್ವಜ್ಞ ಒಂದು ಕಡೆಗೆ ಹೇಳ್ತಾನ ನರಿ ನಾಯಿ ಹಲ್ ನಂಜು ಉರಗದ ತಲೆ ನಂಜು ದುರುಳರ ಇರುಳೆಲ್ಲ ನಂಜು ಸರ್ವಜ್ಞ ನಿಮ್ಮ ಮನೆ ಮೇಲೆ ಗೂಬೆ ಬಂದು ಕುಂತ್ರೆ ಮನಿ ಕುಂಬೆ ಅಂತ ಏನಿರ್ತೈತಲ್ಲ ಆ ಕುಂಬೆ ಮೇಲೆ ಗೂಬೆ ಗೂಗಿನೋ ಅಂತಾರ ಅದಕ್ಕೆ ಅದೇನಾದರೂ ಬಂದು ಕುಂತ್ರೆ ಹಾಲಕ್ಕಿ ಬಂದು ಕುಂತ್ರೆ ಕಾಗಿ ಬಂದು ಕುಂತ್ರೆ ನಿಮಗೆ ಯಾರಾದರೂ ಹೇಳ್ಬೋದು ಏನೋ ಅಪಶಕುನ ನಿಮಗೆ ಕಾದಿದೆ ಅಂತ ಅಲ್ಲ ಕೆಲವರು ಇಂಥ ವಿಚಾರಗಳನ್ನು ಹೇಳ್ತಾರೆ ಕೆಲವು ಪಕ್ಷಿಗಳು ಬಂದು ಕುಂತ್ರೆ ಅಪಶಕುನ ಅಂತ ಕೆಲವು ಜನ ಹೇಳ್ತಿರ್ತಾರಲ್ಲ ಕಾದಿದೆ ಅಂತ ಹೇಳ್ತಾರ ಬಂತು ಅಂತ ಹೇಳಂಗಿಲ್ಲ ಆದ್ರೆ ನಿಮ್ಮ ಮನಿ ಮುಂದಲ್ಲ ನಿಮ್ಮ ಮನಿ ಮೇಲಲ್ಲ ನಿಮ್ಮ ಮನೆಯಿಂದ ಹತ್ತಾರು ಮನಿ ಆ ಕಡೆಗೆ ಒಬ್ಬ ಮೂರ್ಖನೇನಾದರೂ ಇದ್ದಾನೆ ಅಂತಂದ್ರೆ ದುಷ್ಟ ಏನಾದರೂ ಇದ್ದಾನಂದ್ರೆ ಅವನ ಶೀಘ್ರದೊಳಗೆ ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥವನಾಗ್ತಾನೆ ಆ ಪಕ್ಷಿಗಳಿಗಿಂತ ಅವು ಟೈಮ್ ತಗೋಬಹುದು ಅವರು ಅಷ್ಟು ಅಪಾಯಕಾರಿಗಳು ಅವರಿಂದ ಸಾಧ್ಯವಾದ ಮಟ್ಟಿಗೆ ನೀವು ದೂರಿರುವಂತಹ ಪ್ರಯತ್ನವನ್ನು ಮಾಡಬೇಕು ದೂರಿದ್ರೆ ಮಾತ್ರ ನಿಮಗೆ ಏನಾಗುತ್ತೆ ಸಂತೋಷ ಉಂಟಾಗ್ತದೆ ಅವರ ಸಮೀಪಕ್ಕೆ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಡ್ರಿ ಕಾಗೆ ಕುಳಿತುಕೊಂಡಿತ್ತು ಒಂದು ಕಡೆಗೆ ಅದನ್ನು ನೋಡಿರುವಂತಹ ಕೋಗಿಲೆ ಓ ಅಲ್ಲಿ ಕುಳಿತುಕೊಂಡದೆ ನಾನು ಆ ಕಡೆ ಹೋಗಬಾರ್ದು ಅಂತ ಹೇಳಿ ಅಲ್ಲಿ ಹೋಗಿ ಕುಂದಿರೋದ್ರಿಂದ ನನಗೆ ಶಾಪ ಆಗಬಹುದು ನನಗೆ ದುಃಖ ಆಗಬಹುದು ಅಂತ ಬಹಳಷ್ಟು ಚಿಂತನೆಯನ್ನು ಮಾಡಿ ದೂರು ಮತ್ತೊಂದು ಮರದಲ್ಲಿ ಯಾರೂ ಇಲ್ಲ ಅಲ್ಲಿ ಅಂತ ಹೇಳಿ ಹೋಗಿ ಕುಳಿತುಕೊಂತು ಇದು ದೂರ ಹೋಗಿ ಕುಳಿತಿದ್ದನ್ನು ನೋಡಿ ಕಾಗಿಗೊಂಥರ ಅಸೂಯೆ ಓಹೋ ನಾನಿಲ್ಲಿ ಕುಂತಿದ್ದನ್ನೇ ನೋಡಿ ನನ್ನ ಹತ್ರ ಕುಂದಿರಬಾರ್ದಂತ ಅಲ್ಲಿ ಹೋಗಿರಬೇಕು ಅಂತೇಳಿ ತಿಳ್ಕೊಂಡು ಆ ಕಾಗಿನೇ ಹಾರಿ ಈ ಕೋಗಿಲೆ ಎಲ್ಲಿ ಕುಂತಿತ್ತಲ್ಲ ಅಲ್ಲಿಗೆ ಹೋಯಿತು ಅಲ್ಲಿ ಹೋಗಿ ಕುಳಿತಾಗ ಆ ಕೂಡಲೇ ಕೋಗಿಲೆ ಏನು ವಿಚಾರ ಮಾಡಿತು ಅಂದ್ರೆ ನಾನಂತೂ ಅದ್ರ ಮಗ್ಲು ಹೋಗಿಲ್ಲ ಅದು ನನ್ನ ಮಗ್ಲು ಬಂದ್ರೆ ಆಗಬೇಕೇನಾಗೈತಿ ಆಗಬೇಕೇನಾಗೈತಿ ಸುಮ್ಮನೆ ಕೂತ್ಕೊಂತು ಕೆಳಗೊಬ್ಬ ಮಲಗಿದ್ದ ಹೊಲ ಕಾಯವ ಅವನ ಕೈಯಾಗ ಒಂದು ಕವನಿ ಇತ್ತು ಅಡಿಕೆಯಷ್ಟು ಲಿಂಬೆಹಣ್ಣಿನಷ್ಟು ಸಣ್ಣ ಸಣ್ಣ ಕಲ್ಲುಗಳನ್ನು ಇಟ್ಟುಕೊಂಡು ಅಲ್ಲೇ ಮಲ್ಕೊಂಡಿದ್ದ ಕೋಗಿಲೆ ಮಗ್ಗಲು ಕುಳಿತಿರುವಂತಹ ಆ ಕಾಗೆ ಮಾಡಿದ್ದೇನು ಅಂದ್ರೆ ಒಂದಿಷ್ಟು ಹೊಲಸು ಮಾಡಿತ್ತು ಆ ಹೊಲಸು ನೇರವಾಗಿ ಎಲ್ಲಿ ಬಿತ್ತು ಅಂತಂದ್ರೆ ಕೆಳಗೆ ಮಲಗಿರುವಂತಹ ಹೊಲ ಕಾಯವನು ಮುಖದ ಮೇಲೆ ಬಿತ್ತು ಅವನು ಎಚ್ಚರಾಗಿ ನೋಡ್ತಾನ ಎಲ್ಲ ಹೊಲಸು ಹೊಲಸು ಮಾಡಿ ಆ ಕ್ಷಣಕ್ಕೆ ಎದ್ದು ಹೋಯ್ತದು ಆ ಕ್ಷಣಕ್ಕೆ ಎದ್ದು ಹೋಯ್ತು ನೋಡಿಕೊಂಡು
ಯಾರಿರ್ಬೋದು ಮೇಲೆ ಯಾರು ಹೊಲಸು ಮಾಡಿರಬೇಕು ಏನು ಹೊಲಸು ಮಾಡಿರಬೇಕು ಅಂತ ನೋಡ್ತಾನೆ. ಕುಂತಿತ್ತು ಕೋಗಿಲೆ ಅಲ್ಲಿ. ನೀ ಬಹಳ ಚಲೋ ಅಂತ ನಾ ತಿಳ್ಕೊಂಡ್ರೆ ಮುಖದ ಮೇಲೆ ಹೊಲಸು ಮಾಡ್ತಿದ್ದಿ. ಕೂಗೋ ಗುಣ ಒಂದು ಒಳ್ಳೆ ಐತಿ ಒಳ್ಳೇದೈತೆ ಅಂತೇಳಿ ತಿಳ್ಕೊಂಡ್ರೆ ಹೊಲಸು ಮಾಡೋ ಗುಣನೂ ಐತಿ ಏನಂತೇಳಿ ಅದೇ ಕವನಿ ತಗೊಂಡು ಒಂದು ಕಲ್ಲು ಹೊಡೆದ. ಒಂದು ಸ್ವಲ್ಪ ತಾಗಿ ಒದ್ದಾಡ್ತಾ ಒದ್ದಾಡ್ತಾ ತಳಗ ಬಿತ್ತು. ಅವಾಗ ಅಲ್ಲೊಂದಿಷ್ಟು ಕಾಗಿ ಹಾರೋದು ಅವನಿಗೆ ಕಂಡಿತು. ಇದನ್ನು ನೋಡಕ್ಕೆ ಅದು ಮತ್ತೊಂದು ಕಡೆಗೆ ಅಲ್ಲೇ ದೂರ ಕುಂತಿತ್ತು. ಅದು ಹಾರುವಂಥ ಸಂದರ್ಭದೊಳಗೆ ಈ ಮನುಷ್ಯ ನೋಡಿದ, ಇದು ಹೊಲಸು ಮಾಡೋದಲ್ಲ, ಆದರೂ ಹೊಲಸು ಮಾಡಿದ್ದು ಆ ಕಡೆ ಹಂಗೆ ತಪ್ಪಿಸಿಕೊಳ್ಳಾಕತ್ತೈತಿ ಅಂತ ಗೊತ್ತಾಗಿ ಸಾಯ್ತಾ ಸಾವು ಬದುಕಿನ ಮಧ್ಯದಲ್ಲಿ ಒದ್ದಾಡ್ತಾ ಇರುವಂತಹ ಆ ಕೋಗಿಲೆ ಹತ್ತಿರ ಹೋಗಿ ಆ ಹೊಲ ಕಾಯೋ ಅಂತಾನೆ, ನನ್ನನ್ನು ಕ್ಷಮ ಮಾಡು, ನಾನು ತಿಳಿಲಾರದ ಹೊಡೆದು ಬಿಟ್ಟೆ ಅಂತ ಹೇಳಿದಾಗ ಕೋಗಿಲೆ ಹೇಳ್ತದೆ, ಹೊಡೆದಿದ್ದು ನಿನ್ನ ತಪ್ಪಲ್ಲ, ಹೊಡೆದಿದ್ದು ನಿನ್ನ ತಪ್ಪಲ್ಲ, ನನ್ನ ತಪ್ಪೈತಿ ಇದ್ರೊಳಗೆ. ನಿಂದೇನು ತಪ್ಪು? ನಾನು ನನ್ನ ಪಾಡಿಗೆ ಕುಂತಾಗ ನನ್ನ ಮಗಳೇನು ಹೊಲಸು ಮಾಡು ಪ್ರಾಣಿ ಬಂತಲ್ಲ, ಆ ಕ್ಷಣಕ್ಕೆ ನಾ ಎದ್ದು ಹೋಗಿಬಿಟ್ಟಿದ್ರೆ ನನಗಿಂತಹ ಆಪತ್ತು ಬರ್ತಿದ್ದಿಲ್ಲ, ಅದೇನಾಗಬಹುದು ಬಿಡು ಅಂತೇಳಿ ಸುಮ್ಮನೆ ಕೂತ್ಕೊಂಡೆ, ಅದಕ್ಕೆ ಇದನ್ನು ನಾನು ಅನುಭವಿಸಲೇಬೇಕಾಗೈತಿ. ಅಂದ್ರೆ ತಾವೇನು ತಿಳ್ಕೊಳ್ಬೇಕು ಅಂತಂದ್ರೆ, ನೀವು ಎಲ್ಲಿಯೂ ಹೋಗಲ್ಲ ಕರೆ, ಯಾರಾದರೂ ಅಂಥವ್ರು ನಿಮ್ಮ ಹತ್ರ ಬಂದಾಗಲೂ ಸಹಿತ ನೀವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಅದು ನಿಮ್ಮ ಜೀವನಕ್ಕೆ ನೆಮ್ಮದಿಯನ್ನು ಸಂತೋಷವನ್ನು ಮತ್ತು ಅಭಿವೃದ್ಧಿಯನ್ನು ತಂದು ಒಡ್ಡುತ್ತದೆ. ನನ್ನ ಹತ್ರ ಒಂದು ತಂಬೂರಿ ಐತಿ ನೋಡ್ರಿ, ಇಲ್ಲಿ ಇಟ್ಟುಕೊಂಡಿದ್ದೀನಲ್ಲ. ಈ ತಂಬೂರಿಯಲ್ಲಿ ಪ್ರಧಾನವಾಗಿ ಮೂರು, ಒಂದು ಈ ಗಡಿಗೆ, ಇದಕ್ಕೆ ಕುಂಬಳ ಅಂತಾರ, ಇದು ದಂಡಿಗಿದು ಉದ್ದಕ್ಕೆ ಇರೋದು, ಇಲ್ಲಿ ಮ್ಯಾಲಿರೋ ತಂತಿವೆಲ್ಲ ಈ ತಂತಿಗಳು. ಈ ಕುಂಬಳಕಾಯಿಯನ್ನು ಆಶ್ರಯಿಸಿರೋದ್ರಿಂದ ಈ ದಂಡಿಗೆಗೆ ಬೆಲೆ ಬಂತು, ಈ ದಂಡಿಗೆಗೆ ಬೆಲೆ ಬಂತು. ಇದ್ರ ಗೆಳೆತನ ಮಾಡ್ತಿದ್ವು, ಈ ಕುಂಬಳಕಾಯಿ ಗೆಳೆತನ ಮಾಡಿರೋದ್ರಿಂದ ಇದಕ್ಕೆ ಬಹಳಷ್ಟು ಬೆಲೆ ಬಂತು. ಇವು ಎರಡೂ ಬಹಳ ಸುಖವಾಗಿದ್ದಾವೆ, ನಾನೇ ಕಾಲಿ ಹೋಗಬಾರ್ದಂತ ಈ ತಂತಿ ಬಂತು. ಇವು ಮೂರೂ ಸೇರಿದಾಗ ಅಲ್ಲೊಂದು ಸುನಾದ ಹುಟ್ಟಿತು, ಅಲ್ಲೊಂದು ಸುನಾದ ಹುಟ್ಟಿತು. ಜೀವನ ಅಂದರೆ ಇಷ್ಟೇ ಪುಣ್ಯಾತ್ಮರೇ. ನೀವು ನಿರುಪಯೋಗಿ ಆಗಿರಬಹುದು, ಆದರೆ ಯಾರು ಉಪಯೋಗಿಗಳದಾರಲ್ಲ ಅವರ ಸಮೀಪಕ್ಕೆ, ಅವ್ರ ಸಮೀಪಕ್ಕೆ ನೀವೇನಾದರೂ ಹೋಗಿದ್ದೇ ಕರೆ ಆದರೆ ನೀವು ಕೂಡ ಉಪಯೋಗಿಗಳಾಗ್ತೀರಿ, ಈ ನಾಡಿಗೆ ಬೇಕಾದವರಾಗ್ತೀರಿ ಎನ್ನುವಂತಹದ್ದು. ನೀವು ನಿರುಪಯೋಗಿ ಅಂತ ಅನ್ಕೋಬೇಡಿ, ಆದರೆ ಯಾರು ಉಪಯೋಗಿಗಳಂತ ಅನ್ಕೊಂಡಿರಲ್ಲ ಅವರ ಸಾಮೀಪ್ಯವನ್ನು, ಅವರ ಸಂಘವನ್ನು ಒಂದಿಷ್ಟು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು. ಅವರು ನಿಮಗೆ ಹೋದಾಗ ಒಂದಿಷ್ಟು ಬಿರುಸು ಅನಿಸ್ಬಹುದು, ಯಾಕೆ ಅವರು ನಿಮ್ಮನ್ನು ನೋಡೋ ದೃಷ್ಟಿನೇ ಬೇರೆ, ನೀವು ಅವ್ರನ್ನ ನೋಡೋ ದೃಷ್ಟಿನೇ ಬೇರೆ. ಇಂಥವ್ರು ಕೂಡ ಇದ್ದು ಮಾಡೋದು ಏನಂತ ಅವ್ರು ಏಕಕಾಲಕ್ಕೆ ಹಚ್ಚಿಕೊಳ್ಳೋದಿಲ್ಲ, ಅವ್ರನ್ನ ಬಿಡಬಾರದು. ಒಂದಿಷ್ಟು ಅವ್ರ ಮಾತುಗಳು ನಿಮಗೆ ಸರಿ ಕಾಣಲಿಕ್ಕಿಲ್ಲ, ಅವ್ರ ನೋಟ ಸರಿ ಕಾಣಲಿಕ್ಕಿಲ್ಲ, ಆ ಕ್ಷಣದೊಳಗೆ ತುರ್ತು ನಿರ್ಧಾರಕ್ಕೆ ಒಳಗಾಗಬಾರ್ದು, ಕಾಯಬೇಕು. ಕಬ್ಬು ಮ್ಯಾಲೆ ಬಹಳ ಬಿರುಸೈತಿ, ತಿನ್ನಕ್ಕೂ ಬಿರುಸದೆ, ಒಂದು ವೇಳೆ ತಿಂದಿದ್ದೇ ಕರೆ ಆದರೆ ಸಿಹಿ ಭಾಳ ಐತಿ. ತೆಂಗಿನಕಾಯಿ ಮ್ಯಾಲೆ ಸಿಪ್ಪಿ ಅದ, ಅದನ್ನು ತೆಗೆದು ಹೋಗಿದ್ರೆ ಜುಬ್ರ ಅದೆ, ಇನ್ನೂ ಅದನ್ನು ತೆಗೆದು ಹೋಗಿದ್ರೆ ಒಳಗೆ ಅತೀ ಬಿರುಸಾಗಿರುವಂತಹ ಚಿಪ್ಪೈತು. ಇದು ಬರೀ ಇಷ್ಟೇ ಇಷ್ಟೇ ಅಂತೇನಾದರೂ ತಿಳ್ಕೊಂಡು ಬಂದ್ರಿ ಅಂತಂದ್ರೆ ಒಳಗಿರು ಕೊಬ್ಬರಿ ನಿಮಗೆ ಭೇಟಿಯಾಗೋದಿಲ್ಲ, ಒಳಗಿರು ಕೊಬ್ಬರಿ ನಿಮಗೆ ಭೇಟಿಯಾಗೋದಿಲ್ಲ. ಇನ್ನಷ್ಟು 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 ಅಲ್ಲೇ ಪ್ರಯತ್ನ ಮಾಡಿ ಒಳಗೆ ಹೋಗುವಂಥ ಪ್ರಯತ್ನ ಮಾಡಬೇಕು. ನಿಮಗೆ ಬೋರೆ ಹಣ್ಣು, ಅತ್ತಿ ಹಣ್ಣು ಹೊರಗೆ ಭಾಳ ಚಂದ ಕಾಣಬಹುದು, ಭಾಳ ಚಲೋ ಅದಾವ, ಭಾಳ ಮೆತ್ತಗದಾವ ಅಂತ ಏನಾದರೂ ತಿಳ್ಕೊಂಡು ಒಳಗೆ ಹೋದ್ರೆ ಬರೇ ಬೀಜ ಬರೇ ಹುಳ. ಸಜ್ಜನರು ನಿಮಗೆ ಹೊರಗೆ ಹೊರಗೆ ಎತ್ತೆತ್ತಲಾಗರ ಕಾಣಬಹುದು, ಒಳಗೆ ಹೋದ್ರೆ ನಿಮಗೆ ಉಪಯೋಗ ಆಗ್ತಾರ, ಅವರು ಲಾಭ ಆಗ್ತಾರ, ಲಾಭ ಮಾಡ್ತಾರ. ಮೂರ್ಖರು ದುಷ್ಟರು ಅವ್ರೇನಾದರೂ ಬಹಳ ಚಲೋ ಕಾಣ್ತಾರಂತ ಹೋದ್ರಿ ಅಂತಂದ್ರೆ ನೀವು ಮುಂದೆ ದುಃಖವನ್ನು ಅನುಭವಿಸಬೇಕಾಗತ್ತೆ. ಅಂಥವರಿಂದ ಸಾಧ್ಯವಾದ ಮೆಟ್ಟಿಗೆ ನೀವು ದೂರಿರುವಂತಹ ಪ್ರಯತ್ನವನ್ನು ಮಾಡ್ರಿ. ನಾರು ವಿಚಾರ ಮಾಡಿತ್ತು, ನಾನಷ್ಟು ಒಳ್ಳೆ ಜಗಕ್ಕೆ ಹೋಗಬೇಕಾದ್ರೆ ಯಾರನ್ನು ಭೇಟಿ ಆಗಬೇಕು ಅಂತ. ಅದು ಹೂವನ್ನು ಭೇಟಿ ಮಾಡಿತ್ತು, ಹೂಗಾರನ ಕಂಡಿತ್ತು. ಆ ಹೂಗಾರ ವಿಚಾರ ಮಾಡಿದ, ನೀ ಯಾರಿಗೂ ಉಪಯೋಗ ಇಲ್ಲ, ಎಲ್ಲೋ ಕೆಸರಿನೊಳಗೆ
ಬೇಡವಾದ ನೀರಿನೊಳಗೆ ಬೆಳ್ಕೊಂಡಿದೆ, ನಿನ್ನಷ್ಟನ್ನ ಯಾಕೆ ಉಪಯೋಗ ಮಾಡಬಾರ್ದಂತೆ ಅದನ್ನ ಹೂವಿನ ಅದನ್ನ ಕೂಡಿಸಿದ, ಅದು ಒಂದು ಮಾಲೆ ಅಂತ ಮಾಡಿದ. ಆಶ್ಚರ್ಯ ಅಂತಂದ್ರೆ ಗುರುಗಳು ಕೊಳ್ಳಾಗ ಬಂತು.